ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ವ್ಯಾಕ್ಸಿನೇಷನ್ ಡೇ. ಪಾಪುನ ವ್ಯಾಕ್ಸಿನೇಷನಿಗೆ ಕರ್ಕೊಂಡೋಗಿದ್ವಿ. ಅವ್ನು ಹುಟ್ಟಿದ ಹಾಸ್ಪಿಟಲಲ್ಲಿ ಅಲ್ಲೇ ತೋರಿಸ್ತಾ ಇರೋದು, ಪೀಡಿಯಾಟ್ರಿಷನ್ನು ಅಲ್ಲೇ ಇರೋದು. ಸೊ ಅಲ್ಲೇ ತೋರಿಸ್ತಾ ಇರೋದು ಫಸ್ಟಿಂದನು ಅವನಿಗೆ. ಸೊ ಫಸ್ಟು ಎಲ್ಲ ಫೀಸ್ ಎಲ್ಲ ಕಟ್ ಆದಮೇಲೆ ಹೈಟು ವೆಯ್ಟು ಮತ್ತು ಹೆಡ್ ಸರ್ಕಂಫರೆನ್ಸು ಎಲ್ಲ ಚೆಕ್ ಮಾಡಿಸ್ತಾರೆ. ಹೋದ ಸತಿ ಮಾತ್ರ ಸಿಕ್ಕಾಪಟ್ಟೆ ಹತ್ತಿದ್ದ, ಈ ಸತಿ ಏನೂ ಇಲ್ಲ, ಸೈಲೆಂಟಾಗೆಲ್ಲ ಮಾಡಿಸ್ಕೊಂಡ ಸುಬ್ಬ. ಏನೋ ಹಳ್ಳೋದಾಗಲಿ ಇದು ಮಾಡೋದಾಗಲಿ ಇನ್ನು ಇವನಿಗೆ ನಿಂತ್ಕೊಳ್ಬೋದು, ಬಟ್ ಸಪೋರ್ಟಾಗಿ ನಿಂತ್ಕೊತಾನಷ್ಟೇ. ಹಾಗಾಗಿ ವೆಯ್ಟ್ನ ಮಲಗಿಸ್ಬಿಟ್ಟೆ ನೋಡಬೇಕು, ಇನ್ನು ನಿಂತ್ಕೊಳಕ್ಕೆ ಬರಲ್ವಲ್ಲ. ಸೊ ಹಾಗಾಗಿ ಸೊ ಇವಾಗ ಇವನಿಗೆಲ್ಲ ವೆಯ್ಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಇದೆಲ್ಲ ಮಾಡ್ತಾರೆ. ಈಗ ಏನು ಸೈಲೆಂಟಾಗಿದೆ, ನಮಗೂ ಅದೇ ಆಶ್ಚರ್ಯ. ಅಲ್ಲೆಲ್ಲ ಸಮ್ ಟಾಯ್ಸ್ ಎಲ್ಲ ಇಟ್ಟಿರ್ತಾರೆ ಮಕ್ಕಳು ಆಡೋದಕ್ಕೆ ಅಂತ ಅಂದ್ಬಿಟ್ಟು. ಯಾವತ್ತೂ ಕುಂಡಿಸಿಲ್ಲ, ಫಸ್ಟ್ ಟೈಮು ಹಿಂಗೆ ಕುಂಡಿಸಿದ್ದಿದ್ದು. ಸೊ ಕೂತ್ಕೊಂಡ ಸ್ವಲ್ಪ ಭಯ ಭಯನೇ ಇದೆ, ಆಮೇಲೆಲ್ಲ ಕಂಫರ್ಟಬಲ್. ಮತ್ತು ಬೇರೆ ಪಾಪು ಆಟಾಡ್ತಿರೋದು ನೋಡಿ, ಅವನಿಗೆ ಅಲ್ಲಿ ಹೋಗಬೇಕು ಅದನ್ನ ಆಡಬೇಕು ಆ ಥರ ಎಲ್ಲ ಮಾಡ್ತಾ ಇದ್ದ. ಈ ಥರ ಇಲ್ಲಿ ಈ ಥರದ್ದೆಲ್ಲ ಹಿಂಗೆ ಸೀಸ್ ಆ್ಯಂಡ್ ಸಾ ಆ ಥರದ್ದು ಆಡೋದು, ಈ ಎರಡು ಪಾಪುಗಳು ಕೂತ್ಕೊಂಡು ಆಡೋದು, ಸೈಕಲ್ದು ಆಡೋದು, ಅದನ್ನೆಲ್ಲ ಮಾಡ್ತಾ ಇದ್ದ. ಸ್ವಲ್ಪ ಹೊತ್ತವರೆಗೂ ಆಡ್ದ ಅಷ್ಟೇ, ಆಮೇಲೆ ನಮ್ಮ ಚಿಕ್ಕಪ್ಪನ ಹತ್ರ ಹೋಗಿ ಎತ್ಕೊಳ್ಳಿ ಅಂತ ಇದ್ದ, ಆಟ ಆಡ್ತಿದ್ದ. ಬ್ಯಾಕ್ಗ್ರೌಂಡ್ ಅಲ್ಲಿ ಸ್ವಲ್ಪ ನನ್ನ ಮಗನ ವಾಯ್ಸ್ ಬರ್ತಾ ಇರುತ್ತೆ. ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಅವನು ಎಲ್ಲ ಕಿರ್ಚಿ ಆಡ್ತಾ ಇದ್ದ, ಏನು ಅನ್ಕೊಬೇಡಿ. ಡಾಕ್ಟರ್ ಹತ್ರ ಎಲ್ಲ ತೋರಿಸಾದ್ಮೇಲೆ ವ್ಯಾಕ್ಸಿನೇಷನ್ ಎಲ್ಲ ಬರ್ಕೊಟ್ರು ಏನು ಹಾಕ್ಸ್ಬೇಕು ಅಂದ್ಬಿಟ್ಟು. ಈ ಸತಿ ಚಿಕನ್ ಪಾಕ್ಸ್ ಮತ್ತು ಇನ್ನೊಂದು ER ಏನೋ ಹೇಳ್ತಾರೆ ಅದನ್ನು, ಪ್ರೊನೌನ್ಸ್ ನಂಗೆ ಅದು ಅಷ್ಟು ಸರಿ ಗೊತ್ತಿಲ್ಲ. ಅದು ಎರಡು ಇಂಜೆಕ್ಷನ್ ಹಾಕ್ಸ್ಬೇಕು. ತುಂಬ ಜನ ಇದ್ದರು ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ. ಸೊ ನಾವು ಹಂಗೆ ಕೂತ್ಕೊಂಡಿದ್ರೆ ಇವನು ಅಳ್ತಾನೆ ಅಂದ್ಬಿಟ್ಟು ಅವ್ರ ಅಪ್ಪ ಓಡಾಡಿಸ್ತಾ ಇದ್ರು. ಸ್ವಲ್ಪ ಅದಾದ್ಮೇಲೆ ನಾನು ಇಸ್ಕೊಂಡು ಕುಂಡ್ರಿಸ್ಕೊಂಡೆ. ಇದಾದಮೇಲೆ ಎಲ್ಲ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ನಾವು ಹೊರಟ್ವಿ. ಎರಡು ಇಂಜೆಕ್ಷನ್ ಬಿಟ್ಟ ಸಿಕ್ಕಾಪಟ್ಟೆ ಹಾಕಿದಾಗ, ಆಮೇಲೆ ಅವ್ರ ಅಪ್ಪ ಎತ್ಕೊಂಡಿದ್ದ ತಕ್ಷಣ ಅವಳನ್ನೆ ನಿಲ್ಲಿಸ್ಬಿಟ್ಟ. ಸ್ವಲ್ಪ ವ್ಯಾಕ್ಸಿನೇಷನ್ ಹಾಕಿಸ್ಕೆ ಮಂಕ್ ಆಗಿಬಿಟ್ಟಿದ್ದ ಬರಬೇಕಾದ್ರೆ. ಇದನ್ನೆಲ್ಲ ಹಾಕಿಸ್ಕೊಂಡು ಬಂದ್ವಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ವ್ಯಾಕ್ಸಿನೇಷನ್ ವ್ಲಾಗ್ ಅಂತಲೇ ಹೇಳ್ಬೋದು ಇವೊಂದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಆನ್ ನೆಕ್ಸ್ಟ್ ವ್ಲಾಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.